ಹೇಳ್ರಿ ಶ್ಯಾಮ್ ಸುಂದರ್, ಉಸ್ತುವಾರಿ ಮಂತ್ರಿ ಬಂದಿದ್ದಾರೆ. ಪ್ರೋಗ್ರಾಮ್ ಇರಲಿಲ್ಲ, ನನಗೆ ಸುದ್ದಿ ಇರಲಿಲ್ಲ. ಪರ್ಸ್ನಲ್ ಅಂತೆ, ಜೋಡ್ಗದ್ದೆಯಲ್ಲಿ ಜಾತ್ರೆ, ಮೊದಲ ಪೂಜೆ ಇವರದ್ದೆ. ಎಮ್ ಎಲ್ ಎ ಮನೇಲಿ ಉಳ್ಕೊಂಡಿದ್ದಾರೆ, ನನ್ನನ್ನು ಭೇಟಿಯಾಗೋಕೆ ಹೇಳಿದ್ದಾರೆ. ಪರ್ಸ್ನಲ್ ವಿಸಿಟ್ ಆದರೆ ನೀವು ಯಾಕಂತೆ? ಆಫೀಷಿಯಲ್ ಕಾರಲ್ಲಿ ಬಂದಿದ್ದಾರಾ? ಹೌದಂತೆ. ಆ್ಯಂಬುಲೆನ್ಸು ಬೆಂಗಾವಲಿಗಿದೆಯಾ? ಅದು ಇದೆಯಂತೆ. ಆಸ್ಪತ್ರೆಯಲ್ಲಿ ಅವರ ಬ್ಲಡ್ ಗ್ರೂಪು ರೆಡಿ ಇರಬೇಕು, ಡಾಕ್ಟರು ಡ್ಯೂಟಿ ಮೇಲಿರಬೇಕು. ಇರ್ಬೋದು. ಎಲ್ಲ ಪ್ರೋಟೋಕಾಲ್ಸ್ ಇದ್ದ ಮೇಲೆ ಆಫೀಷಲ್ಲೇ, ಪರ್ಸ್ನಲ್ ಇಲ್ರಿ. ದೇವರಿಗೆ ದೆವ್ವಕ್ಕೆ ಎಲ್ಲವೂ ಆಫೀಷಲ್ಲೇ, ಪರ್ಸ್ನಲ್ ಇರಲ್ಲ. ಹೇಳಿದ್ದು ಕೇಳಿಸ್ಕೊಳ್ಳಿ, ಪ್ರತಿಕ್ರಿಯಿಸೋದು ಬೇಡ. ನನಗೆ ವಿಷಯ ತಿಳಿದಿದೆ ಅಂತ ಗೊತ್ತಾಗೋದು ಬೇಡ. ಕ್ವಾರಿ ಇಲ್ಲೀಗಲ್ಲು, ಕಲ್ಲು ಎತ್ತಿ ಸಾಗಿಸೋ ಹಾಗಿಲ್ಲ ಅಂತ ಈ ಮನುಷ್ಯ ಚೆಕ್ ಪೋಸ್ಟ್ ಹಾಕಿದ್ದಾನೆ. ರಸ್ತೆ ರಿಪೇರಿ ಹೆಂಗೆ ಮಾಡೋದು? ಅಲ್ಲಪ್ಪ, ರಸ್ತೆ ಮಾಡೋಕೆ ಕಲ್ಲು ಬೇಡವಾ? ಯಾಕೆ ತಡೆ ಓಡ್ತೀರಿ? ಡಿ ಸಿ ಮೇಡಮ್ ಆದೇಶ, ನಿರ್ಧಾರ ಅವರದ್ದು. ಡಿ ಸಿ ಮೇಡಮ್ ಆದೇಶ ಅಂತಲ್ಲ ರಮಣ್ಣ, ಮಣ್ಣು ಸುರಿದು ರಸ್ತೆ ಮಾಡ್ಲಾ? ಅಲ್ಲಿ ಕ್ವಾರಿ ಮಾಡೋ ಹಾಗಿಲ್ಲ, ಹೊರಗಿಂದ ಕಲ್ಲು ತರಿಸಿ. ಹಣ ಯಾರು ಕೊಡ್ತಾರೆ? ನಿಮ್ಮ ಅಪ್ಪ ಕೊಡ್ತಾನಾ? ರಸ್ತೆ ರಿಪೇರಿ ಕಾಂಟ್ರಾಕ್ಟು 7 ಕೋಟಿದು, 40% ತಿಂದಿದ್ದೀವಿ, ಪಾರ್ಟಿ ಫಂಡು ಮತ್ತೊಂದು ಅಂತ. ಕ್ವಾಲಿಟಿ ಇನ್ಸ್ಪೆಕ್ಷನ್ಗೆ ಅಂತ ಹಗಲೆಲ್ಲ ಬರ್ತಾರೆ ನಾಯಿ ನರಿಗಳು, ಅವಕ್ಕೂ ಹಾಕಬೇಕು ತುಂಡು ಮಾಂಸ. ಹೆಂಡತಿ ನಡ ಇಡ್ಲಾ? ಅದೇನು ಮಾತು ಅಂತ ಆಡ್ತೀಯಾರಮ್ಮನಂದ? ಹೊಲಸು ಬೇಡ್ರಿ, ಚೆಕ್ ಪೋಸ್ಟೇ ಬೇಡ. ಏನು ಸಮಸ್ಯೆ ರೀ? ನೀವು ಎಲ್ಲಿ ಪೋಸ್ಟ್ ಮಾಡಿದ್ರು ಕಿರಿಕಿರಿ, ಅದೇನು ಹೇಳ್ಕೊಡ್ತಾರ್ರಿ ಟ್ರೈನಿಂಗಲ್ಲಿ ನಿಮಗೆ? ಶಿಸ್ತು ಬೇಡವಾ? ಅದೇನು ಗಡ್ಡ ಬಿಟ್ಕೊಂಡು ಕೇಳೋದೇ ಇಲ್ವಾ ನಿಮ್ಮ ಇಲಾಖೆಯಲ್ಲಿ? ಕುಡಿದು ಬಂದವರಿದ್ದಾರೆ, ಕೇಳಿದವರಿಲ್ಲ. ಸ್ಟೇಷನ್ಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾರಂತೆ, ಗೊತ್ತೇ ಇಲ್ದ ಹಾಗೆ ಬದುಕ್ತೀವಿ. ರಸ್ತೆಯಲ್ಲಿ ವಾಹನ ನಿಲ್ಲಿಸಿ ಕಲೆಕ್ಟ್ ಮಾಡ್ತಾರೆ, ಕಾಣದ ಹಾಗೆ ಬದುಕ್ತೀವಿ. ಆ ತರಹದ್ದವರನ್ನ ಚೆಕ್ ಪೋಸ್ಟಿಗೆ ಹಾಕಿ ತಿಂಗಳಿಗೆ ಇಷ್ಟು ಅಂತ ಅವರಿಗೂ ಕೊಟ್ರಾಯ್ತು. ಡಿ ಸಿ ಆದೇಶ, ಚೆಕ್ ಪೋಸ್ಟು ಆಯಿತು. ಅವರಷ್ಟು ತಿಂದು
ಲಾರಿನ ಬಿಡ್ತಾರೆ, ಲಾರಿನೂ ಸಲೀಸಾಗಿ ಓಡಾಡುತ್ತೆ. ಏನು ಏನ್ ರಮಾನಂದ? ಮತ್ತೆ ಖರ್ಚು, ಸಾಮಾನು ಸರಂಜಾಮು ಕೂಲಿ ರೇಟ್ ಜಾಸ್ತಿ ಆಯಿತು ಅಂತ ಎಸ್ಕಲೇಷನ್ ಕೇಳ್ತೀನಿ. ಇನ್ನೆರಡು ಕೋಟಿ ಕೊಡಿಸಿ, ಅದರಲ್ಲೂ 40% ಕೊಡ್ತೀನಿ ಅಪ್ಪಗಳ. ಏನ್ರಿ? ಸ್ಕಿನ್ ಇನ್ಫೆಕ್ಷನ್ ಇದೆ, ಶೇವ್ ಮಾಡಬೇಡಿ ಅಂತ ಡಾಕ್ಟರ್ ಅಂದಿದ್ದಾರೆ. ಅದಕ್ಕೆ ತೆಗೆದಿಲ್ಲ ಅಷ್ಟೇ. ಅಸೌಕರ್ಯ ಅನ್ಸಿದ್ರೆ ಹೇಳಿ, ರಜೆ ಹಾಕಿ ಹೋಗ್ತೀನಿ. ನಾನು ಮೆರಿಟಲ್ಲಿ ಬಂದವನು, ಪ್ರಾಮಾಣಿಕವಾಗಿ ಬದುಕಿದ್ದೀನಿ, ದುಡಿತಿದ್ದೀನಿ ಕೂಡ. ಯಾರೋ ಒಂದಿಷ್ಟು ಜನ ಇಲಾಖೆಯಲ್ಲಿ ಆಗಿರಬಹುದು, ಹಾಗಂತ ಪೂರ್ತಿ ಇಲಾಖೆನ ಹಳಿಯೋದು ಸಾಧು ಅಲ್ಲ. ಚೆಕ್ ಪೋಸ್ಟಲ್ಲಿ ನಿಯತ್ತಿನ ಜನರೇ ಇರ್ತಾರೆ, ಇಲ್ಲಿಗಲ್ ಕ್ವಾರಿಯೋದು ಕಲ್ಲು ಆಚೆ ಹೋಗಲ್ಲ. ಅರುಂಧತಿ ಮೇಡಮ್, ತಗೊಳ್ರಿ. ಇಲ್ಲಿದ್ದೀವಿ ಅಂತ ಹೇಳಬೇಡಿ. ಹೇಳಿ ಮೇಡಮ್. ಮೀಟಿಂಗ್ ಮುಗೀತಾ? ಮಂತ್ರಿಗಳಿಗೆ ಹೇಳಿ ಭೇಟಿ ಆಗಬೇಕು. ಇಲ್ಲೇ ರಮಾನಂದ ಅವ್ರ ಮನೆಗೆ ಬಂದಿದ್ದೀನಿ, ನಿಮ್ಮ ಬೈಕ್ ನೋಡಿದೆ ಹಾಗಾಗಿ ಫೋನ್ ಮಾಡಿದೆ. ಇಲ್ಲೇ ಬಂದಿದ್ದಾರೆ, ಹೊರಗಡೆ ಇದ್ದಾರೆ. ಏನು ವಿಷಯ? ಅರುಂಧತಿ ಯಾಕೆ ಬಂದಿದ್ದಾರೆ? ಪರ್ಸನಲ್ ಅಂತೀರಿ, ನೀವಿದ್ದೀರಿ? ರಜೆ ಮೇಲಿದ್ದೀನ್ರಿ, ಜಾತ್ರೆಗೆ ಹೊರಟಿದ್ರು, ಬನ್ನಿ ಅಂದ್ರು, ಬಂದೆ. ಎಸ್ ಪಿನೂ ಬಂದಿದ್ದಾರೆ? ಮಫ್ತಿಲ್ ಬಂದಿದ್ದಾರೆ. ಏನು ಪರ್ಸನಲ್ ಡಿಸ್ಕಸ್ ಮಾಡ್ತಿದ್ರಿ? ಮದುವೆ, ಮುಂಜಿ, ಬಸರು, ಬಾಣಂತನ? ವಾರಗಟ್ಟಲೆ ಮನೆಗೆ ಹೋಗಲ್ವಲ್ರಿ, ಏನಿರುತ್ತೆ ಪರ್ಸ್ನಲ್ಲು? ಮನೆ ಹಾಳ್ರಿಗೆ ಪರ್ಸನಲ್ ಇರಲ್ಲ. ಇದು ನನ್ನ ಮನೆ, ಇವತ್ತು ಆಗಲ್ವಂತೆ, ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು ಅಂದ್ರು. ಇವರು ರಂಗಧಾಮ ಅಂತ, ನನ್ನ ಚಿಕ್ಕಮ್ಮನ ತಮ್ಮ, ವಾವೆಯಲ್ಲಿ ಸೋದರ ಮಾವ. ಪರ್ಸನಲ್ ಸಮಸ್ಯೆ ಇದೆ ಹಾಗಂತ ಹೇಳಿ ಸಮಸ್ಯೆಯಲ್ಲಿದ್ದಾರೆ. ನಿಮ್ಮ ಮಾತು ಕೇಳಿಕೊಂಡು ಒಂದಷ್ಟು ಅಗ್ರಿಮೆಂಟ್ಸ್ಗೆ ಸೈನ್ ಮಾಡಿದ್ದಾರೆ. ಅದಕ್ಕೂ ಮಂತ್ರಿಗಳಿಗೂ ಸಂಬಂಧವಿಲ್ಲ. ನೀವೇ ಅಂದಿದ್ದೀರಂತೆ ಹಣ ಮಂತ್ರಿಗಳಿಗೆ ತಲುಪಿದೆ ಅಂತ. ಈ ಮನುಷ್ಯ ಯಾರಂತಲೇ ಗೊತ್ತಿಲ್ಲ ರೀ ನನಗೆ. ಒಟ್ಟಿಗೆ ಕೂತು ಕಾರ್ಯಕ್ರಮ ನಡೆಸಿದಿರಿ, ಗೊತ್ತೇ ಇಲ್ಲ ಅಂತೀರಲ್ಲ. ದೊಡ್ಡ ಮನುಷ್ಯರು ನಾವು ನಡೆದು ಬಂದ ದಾರಿ ನಮಗೆ ನೆನಪಿರೋಲ್ಲ. ಹಾ ಹೇಳ್ರಿ ಅಪ್ಪಗಳ. ಎಸ್ ಪಿ ಎಲ್ಲವನ್ನ ವಿವರಿಸಿ ಹೇಳಿದ್ದಾರೆ, ಆಕೆನ್ ಕಳಿಸಿ. ಅಂಥದ್ದೇನು ಆಗಿಲ್ರಿ ಅಪ್ಪಗಳ, ನನಗೂ ಆ ವ್ಯವಹಾರಕ್ಕೂ ಏನು ಸಂಬಂಧ ಇಲ್ರಿ. ಸಮಸ್ಯೆ ಆಗೋದು ಬೇಡ, ಅವ್ರು ಬರಲಿ. ನೀವು ಹೋಗ್ರಿ, ಮೊದಲು ಗಡ್ಡ ತೆಗೀರಿ, ಶಿಸ್ತು ಬೇಕು. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು, ಚಾಯ್ಸ್ ಇರಲಿಲ್ಲ, ಸತ್ಯ ಹೇಳಿದೆ. ಎಲ್ಲ ವಿವರಗಳನ್ನು ಹೇಳಿದ್ರ? ಹಾ. ಹಣ ವಾಪಸ್ ಕೊಡಿ ಅಂತಾರೆ, ನೀವು ತಿಂದಿದ್ದೀರಿ ಸಾಕಷ್ಟು ಕಮಿಷನ್ನು, ಎಲ್ಲಿಂದ ಕೊಡ್ತೀರಿ? ಆಗತ್ತಾ? ಏನು ಏನಿದೆ ಪುರಾವೆ ನಿಮ್ಮ ಹತ್ರ ಹಣ ನಾನು ತಗೊಂಡಿದ್ದೀನಿ ಅನ್ನೋದಕ್ಕೆ? ನೀವ್ಯಾಕೆ ಅವನಿಗೆ ಐಡಿಯಾ ಕೊಡ್ತಿದ್ದೀರಿ?
ಮುಂದಿನ ಸರ್ತಿ ಬಂದಾಗ ರೆಕಾರ್ಡ್ ಮಾಡ್ಕೋತಾನೆ. ಎಂತೆಂಥದೋ ಬಂದಿವೆ ಗ್ಯಾಜೆಟ್ಸು, ಹುಷಾರು. ನಾನು ಬೇರೆ, ಪಕ್ಷ ಬೇರೆ, ಸರ್ಕಾರನೇ ಬೇರೆ. ನಾನು ಪ್ರಾಮಾಣಿಕ, ಸ್ವಂತಕ್ಕಾಗಿ ದುಡಿದಿಲ್ಲ. ಇನ್ನು ಸರ್ಕಾರದ ಬಗ್ಗೆ ನಾನು ಏನು ಹೇಳಲಾರೆ. ಅಲ್ಲಿ ಮಂತ್ರಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಎಲ್ಲವೂ ಸ್ವಚ್ಛವಾಗಿಲ್ಲ. ಇನ್ನು ಪಕ್ಷ ಅದು ಚುನಾವಣೆ ನಡೆಸುತ್ತೆ, ಅದಕ್ಕೆ ಖರ್ಚಿದೆ. ಕಾನೂನು ಮುರಿಯದೆ ಹಣ ಬರುವ ದಾರಿಗಳ ಹುಡುಕಾಟ ನಿರಂತರ. ವ್ಯವಸಾಯದ ಜಮೀನು ಯಾರು ಬೇಕಾದರೂ ಮಾರಬಹುದು, ಯಾರು ಬೇಕಾದರೂ ಕೊಂಡ್ಕೋಬಹುದು, ಇದು ಕಾನೂನು. ಒಂದು ಗುಂಟೆ ಜಮೀನಿಗೆ ಪಾಣಿ ಕೊಡಬೇಡಿ ಅನ್ನೋ ನಿಮ್ಮ ಆದೇಶ ತಪ್ಪು. ಅದನ್ನು ವಾಪಸ್ ತಗೊಳ್ಳಿ, ಸಮಸ್ಯೆ ಪರಿಹಾರ ಆಗತ್ತೆ. ತಾವು ರಾಜಧಾನಿ ಬಿಟ್ಟು ವಾರದ ಮೇಲಾಯ್ತಾ? ಹೌದು. ಏಕೆ? ತಮಗೆ ಇತ್ತೀಚಿನ ನಿರ್ಧಾರಗಳು ಗಮನಕ್ಕೆ ಬಂದಿಲ್ಲ. ಅಂದ್ರೆ? ಕಮ್ಮಿ ವಿಸ್ತೀರ್ಣದ ಜಮೀನಿನಲ್ಲಿ ವ್ಯವಸಾಯ ಆಗೋಲ್ಲ, ರೆವೆನ್ಯೂ ಲೇಔಟ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಮಾರ್ತಾರೆ. ಆಮೇಲೆ ಮನೆ ಕಟ್ಟೋಕ್ಕಾಗಲ್ಲ, ಸೌಕರ್ಯಗಳಿಲ್ಲ, ಹಾಗಾಗಿ ತಾತ್ಕಾಲಿಕ ಆದೇಶ ಕೊಟ್ಟೆ. ನಿಮಗೆ ತಾತ್ಕಾಲಿಕ ಆದೇಶ ಕೊಡೋ ಅಧಿಕಾರ ಇಲ್ಲ. ಜನಸಾಮಾನ್ಯರಿಗೆ ಮೋಸ ಆಗುತ್ತೆ, ತಡೆ ಒಡ್ಡೋದು ಕರ್ತವ್ಯ ಅನ್ನಿಸ್ತು. ಮಿತಿ ಮೀರಬಾರದು, ಆದೇಶ ವಾಪಸ್ ತಗೊಳ್ಳಿ. ನನ್ನ ಕೈ ಮೀರಿದೆ, ಆದೇಶ ವಾಪಸ್ ತಗೊಂಡ್ರೂ ಸಮಸ್ಯೆ ಬಗೆಹರಿಯಲ್ಲ. ನೀವು ಕೆಳಗಿರಿ ಶ್ಯಾಮ್ ಸುಂದರ್. ತಾತ್ಕಾಲಿಕ ಆದೇಶ ಹೊರಡಿಸ್ತಿದ್ದ ಹಾಗೆ ಸರ್ಕಾರದ ಗಮನಕ್ಕೂ ಈ ವಿಷಯನ ತಂದೆ. ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳು ಇದನ್ನ ಗಮನಿಸಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಕಾನೂನಿಗೆ ತಿದ್ದುಪಡಿ ತಂದಿದ್ದಾರೆ. ಈಗ 5 ಗುಂಟೆ ವಿಸ್ತೀರ್ಣದ ಕಮ್ಮಿ ವ್ಯವಸಾಯದ ಜಮೀನಿಗೆ ಪ್ರತ್ಯೇಕ ಪಹಣಿ ಕೊಡೋ ಹಾಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ನಿನ್ನೆ ಬಂದಿದೆ, ತಮ್ಮ ಅವಗಾಹನೆ ಕೊಟ್ಟಿದ್ದೀನಿ. ಈಗ ಏನ್ ಮಾಡಬಹುದು? ಇದು ವಿಷಯ ನಂಗೆ ಗೊತ್ತಿರಲಿಲ್ಲ. ಈಗ 150 ಜನರ ಹತ್ರ ಅಗ್ರಿಮೆಂಟ್ ಆಗಿದೆ, ಸುಮಾರು 7.5 ಕೋಟಿ ಹಣ ಸಂಗ್ರಹಿಸಿದ್ದಾರೆ. ಸರ್ಕಾರ ಕಾನೂನಿಗೆ ತಿದ್ದುಪಡಿ ತಂದಿದೆ, ಇವ್ಯಾವುದು ರಿಜಿಸ್ಟರ್ ಆಗಲ್ಲ. ನನಗೂ ಈ ವ್ಯವಹಾರಕ್ಕೂ ನೇರ ನೇರ ಸಂಬಂಧ ಇಲ್ಲ. ಆದರೆ ಇಲ್ಲಿ ಹೆಸರು ಓಡಾಡ್ತಿರೋದು ತಮ್ಮದು. ಈಗ ಅಷ್ಟು ಜನ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ಧ ಇದ್ದಾರೆ. ರಂಗಧಾಮ ಪ್ರೆಸ್ ಕಾನ್ಫರೆನ್ಸ್ ಅಂತಿದ್ದಾನೆ. ಬರೀ ರಮಾನಂದನ ಹೆಸರು ಮಾತ್ರ ಅಲ್ಲ, ತಮ್ಮದು ಬರುತ್ತೆ. ತಾವು ಪ್ರಾಮಾಣಿಕರು, ಹಾಗಾಗಿ ತಮ್ಮ ಮೇಲೆ ಯಾರಿಗೂ ಪ್ರೀತಿ ಇಲ್ಲ. ಚುನಾವಣೆ ಸಮಯ, ಸರ್ಕಾರಕ್ಕೆ ಇಕ್ಕಟ್ಟುಗಳು ಬೇಕಿಲ್ಲ. ಎನ್ಕ್ವೈರಿ ಕಮಿಟಿ ಅಂತ ನೇಮಿಸಬಹುದು, ಅಥವಾ CBIಗೆ ರೆಫರ್ ಮಾಡಬಹುದು. ತಕ್ಷಣಕ್ಕೆ ತಮ್ಮ ರಾಜೀನಾಮೆ ಕೇಳಬಹುದು. ವಯಸ್ಸಾಗಿದೆ, ಮುಂದಿನ ಚುನಾವಣೆಗೆ ಟಿಕೆಟ್ ಕೊಡದೇನೂ ಇರಬಹುದು. ರಾಜಕೀಯ ಜೀವನ ಮುಗಿಯತ್ತೆ. ನನ್ನ ತಂದೆಯ ತರಹ ಇದ್ದೀರಿ ಸರ್, ಯೋಚನೆ ಮಾಡಿ. 50 ವರ್ಷದಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀರಿ. ವಯಸ್ಸಾಗಿದೆ, ಶುಗರ್ ಇದೆ, ಒಂದು ಎಳುನೀರು ಪೂರ್ತಿ ಕುಡಿಯೋದಕ್ಕಾಗಲ್ಲ, ತಿಂದರೆ ಅರ್ಧ ಇಡ್ಲಿ ಕಾಲು ವಡೆ. ಹೀಗಿರುವಾಗ ಹಣದ ಆಸೆಗೆ ಬಿದ್ದು ಹೆಸರ್ಯಾಕೆ ಕೆಡಿಸ್ಕೋತೀರಿ ಸರ್? ಯೋಚನೆ ಮಾಡಿ, ಹೆಸರಿದೆ, ಆಕಾರವಾಗಿದ್ದೀರಿ, ಯಾವುದೋ ರಾಜ್ಯದ ಗವರ್ನರ್ ಆಗಬಹುದೇನೋ. ವಯಸ್ಸಾಗಿದೆ, ಹುದ್ದೇಲಿದ್ದು ಸತ್ತರೆ ಸರ್ಕಾರಿ ಮರ್ಯಾದೆಯಲ್ಲಿ ಸಂಸ್ಕಾರವಾಗುತ್ತೆ. ಅದೆಲ್ಲ ಬಿಟ್ಟು ಇದ್ಯಾಕೆ ಹೊಲಸು? ವ್ಯವಸ್ಥೆ ಮಾಡ್ತೀನಿ. ಪ್ರೆಸ್ ಕಾನ್ಫರೆನ್ಸ್ ಕರೆಯೋದಾ? ಬೇಡ. ನಾನು ರಜೆ ಹಾಕಿ ಹೋಗ್ಲಾ? ಬೇಡ. ನಿಮಗೆ ಟ್ರಾನ್ಸ್ಫರ್ ಆಗತ್ತಾ? ಇಲ್ಲ. ನೀವು ನಿಮ್ಮ ತಾತ್ಕಾಲಿಕ ಆದೇಶ ವಾಪಸ್ ತಗೊಂಡ್ರು ನಾನು ಸಹಿ ಹಾಕಲ್ಲ. ಅವಶ್ಯಕತೆ ಬರೋಲ್ಲ. ನಾನು ವಾಪಸ್ ತಗೋತೀನಿ ಅಂತ ನಿಮ್ಗೆ ಯಾಕನ್ನಿಸ್ತು? ರಂಗಧಾಮ ನೆಂಟ,
ಅವನನ್ನ ಉಳಿಸೋದು ಅನಿವಾರ್ಯ. ನೆಂಟಸ್ತಿಕೆನ ಇಷ್ಟರ ಮಟ್ಟಿಗೆ ಗುರುತಿಸಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ತಂದೆ ತರಹ ಅಂದಿದ್ದೀನಿ, ಮಗಳು ಅನ್ನೋ ಪ್ರೀತಿ ಬಂದಿದೆ, ಸಮಸ್ಯೆಗೆ ಪರಿಹಾರ ಬರುತ್ತೆ. ಎಲ್ಲಿಂದ ತರಲಿ? ಪ್ರಿಂಟ್ ಮಾಡಿಸ್ಬೇಕಷ್ಟೇ. ನಿಮ್ಮನ್ನ ನಾನು ಸಾಕ್ತಿರೋದು, ನೀವು ನನ್ನನ್ನಲ್ಲ. ಹಿರಿಯರು ಗೌರವದಿಂದ ಇದ್ದೀವಿ, ಅದನ್ನ ಉಳಿಸ್ಕೊಳ್ಳಿ. ಸ್ವಂತ ಅಪ್ಪ ಅಮ್ಮನ್ನೇ ರಸ್ತೆಯಲ್ಲಿ ಬಿಟ್ಟು ಹೋಗ್ತೀವಿ. ಇನ್ನು ನೀವು ಸಮಸ್ಯೆ ಇದೆ, ಉದ್ವೇಗ ಬೇಡ. ನೀನು ಸುಮ್ಮನೆ ಇರ್ತೀಯ? ನಿಮ್ಮ ಹಿತೈಷಿ ನಾನು, ಮಾತಾಡೋಕೆ ಬಿಡಿ. ಸರ್ಕಾರ ಕಾನೂನಿಗೆ ತಿದ್ದುಪಡಿ ತಂದಿದೆ, ಅಲ್ಲಿಗೆ ಇದು ಸಮಸ್ಯೆನೆ. ಅದು ಹೇಳಿ ಇವರಿಗೆ. ಸಿಬಿಐಗೆ ರೆಫರ್ ಆದ್ರೆ ಎಲ್ರಿಗೂ ಸಮಸ್ಯೆನೆ. ಅವರಿಗೆ ವಯಸ್ಸಾಗಿದೆ, ಮರ್ಯಾದೆ ಹೋಗುತ್ತೆ. ನಿಮಗೆ ವಯಸ್ಸು, ಭವಿಷ್ಯನೇ ಸಾಯುತ್ತೆ. ಅದಕ್ಕೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಹೇಳಬಹುದಾ? ತುಂಗಾಪುರದಿಂದ ಹೈವೇಗೆ 70 ಕಿಲೋಮೀಟರು, ಅದನ್ನು ಕಾಂಕ್ರೀಟ್ ಮಾಡಬೇಕು ಅನ್ನೋ ಪ್ರಪೋಸಲ್ಲು ಇತ್ತು. ಈಗ ಅಪ್ರೂವ್ ಆಗಿದೆ, ಬಜೆಟ್ ಅಲೋಕೇಷನ್ನು ಆಗಿದೆ. 1 ಕಿಲೋಮೀಟ್ರಿಗೆ 1 ಕೋಟಿ, 70 ಕೋಟಿ ಪ್ರಾಜೆಕ್ಟು. ಸಂಬಂಧಪಟ್ಟ ಎಲ್ಲ ಕೆಲಸ ನಾನು ಮಾಡ್ತೀನಿ. ಯಾರ್ಯಾರನ್ನ ಭೇಟಿ ಆಗಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದು ನನಗೆ ಬಿಡಿ. ಕಾಂಟ್ರಾಕ್ಟು ರಮಾನಂದ ಅವರಿಗೆ ಸಿಗಲಿ. ನೀವು 15% ಬೇಕು ಅಂತ ಪಟ್ಟು ಹಿಡೀರಿ. ಮೊಬಿಲೈಸೇಷನ್ ಅಡ್ವಾನ್ಸ್ ಅಂತ ರಿಲೀಸ್ ಮಾಡಿಸಿ. ನಿಮ್ಮ ಪಾಲಿನ 15% ಅಂದರೆ 10.5 ಕೋಟಿ. ಅದನ್ನು ಇಲ್ಲಿ ಬಿಡಿ. ನೀವು ಅದರಲ್ಲಿ 150 ಜನರಿಗೆ 7.5 ಕೋಟಿ ಹಂಚಿ. ಆಗಬಹುದಾ? ಪೂರ್ತ ಪೇಪರ್ ವರ್ಕ್ ಜವಾಬ್ದಾರಿ ನಿಮ್ಮದು. ಹಾ, ಇದು ಆಗಬಹುದು ಅನ್ಸುತ್ತೆ. ವಯಸ್ಸು ತುಟಿ ಮೀರಿ ಮಾತಾಡಿದ್ರೆ ಕ್ಷಮಿಸಿ. ವ್ಯವಸ್ಥೆ ಆಗಿದೆ ಅಮ್ಮ, ಇನ್ನೊಂದು ವಾರದಲ್ಲಿ ಎಲ್ಲ ಬಗೆಹರಿಯತ್ತೆ. ನೀವು ಶ್ಯಾಮ್ ಸುಂದರ್ ಏನ್ರಿ? ಪ್ರಾಮಾಣಿಕರಿದ್ದೀರಿ, ಹಾಗೆ ಇರಿ, ಬದಲಾಗಬೇಡಿ. ಎಸ್ ಸರ್. ದೇಶ ನಡೆಸೋಕೆ ನಾವು ಇದ್ದೀವಿ, ಮ್ಯಾನೇಜ್ ಮಾಡ್ತೀವಿ. ಆದರೆ ದೇಶ ಕಾಯೋಕೆ ಪ್ರಾಮಾಣಿಕರಬೇಕು, ನೀವುಗಳು ಬೇಕು. ನಿಮ್ಮಲ್ಲೂ ಪ್ರಾಮಾಣಿಕರು ಇದ್ದಾರೆ. ಜನ ಆರಿಸ್ಬೇಕಲ್ಲ, ಅಧಿಕಾರ ಕೊಡಬೇಕಲ್ಲ. ಹೊರಡೋದಾ? ಸೆಟ್ಲ್ ಆಯ್ತು ಅಂದ್ರು ಏನು ಅಂತ ವಿಚಾರಿಸಿ ಬರ್ತೀನಿ. ನನ್ನ ಕುತ್ತಿಗೆಗೆ ಬರಬಾರ್ದಲ್ವಾ? ಮತ್ತೆ ಸಮಸ್ಯೆ ಆದ್ರೆ ನಾನಿಲ್ಲ. ನೀವು ಇವತ್ತು ಇರ್ತೀರಿ, ನಾಳೆ ಹೋಗ್ತೀರಿ, ನಾನು ಅವರುಗಳೇ ಇಲ್ಲಿ ಪರ್ಮನೆಂಟು. ನಾನು ತಾತ್ಕಾಲಿಕವಾಗಿ ಇಕ್ಕಟ್ಟಲ್ಲಿ ನಿಮ್ಮ ಜೊತೆ ಇದ್ದೆ, ಹಾಗಂತ ಅವರು ವೈರಿ ಅಲ್ಲ. ಅದು ಅವ್ರಿಗೆ ಗೊತ್ತಾಗಬೇಕಲ್ವಾ? ನಾನು ಸೆಂಟರ್ರು, ಹೇಳಿ ಬರ್ತೀನಿ. ಈ ಹೊಸ ಪ್ರಾಜೆಕ್ಟಲ್ಲಿ 10.5 ಕೋಟಿ ರೂಪಾಯಿ ತಕ್ಷಣಕ್ಕೆ ಕೈಗೆ ಬಂದುಬಿಡುತ್ತೆ. ಅದರಲ್ಲಿ 7.5 ಕೋಟಿ ರೂಪಾಯಿ ಕೊಡಬೇಕಾಗತ್ತೆ, 3 ಕೋಟಿ ಲಾಭವೇ. ಆದರೆ ಆ 7.5 ಕೋಟಿ ರೂಪಾಯಿ ಹಂಚಬೇಕಲ್ಲ,
ಹೊಟ್ಟೆ ಉರಿಯತ್ತೆ ಆನಂದರಾಮು. ಅದು ತಳಮಳ. ಕುರಿಗಳನ್ನು ಮೇಯಿಸಬಹುದಾ? ಹೊಡೆದೇನೆ ಮ್ಯಾನೇಜ್ ಮಾಡೋಕೆ ಆಗಲ್ವಾ?